Subscribe to our channel and press the bell button for latest educational videos. ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಶಿವಕುಮಾರ್ ಚೌಹಾಣ್ ಸ್ನೇಹಿತರೆ ಇವತ್ತು ನಾವು ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇವೆ ಈಗ ಭಾರತ ದೇಶ ವಿಶಿಷ್ಟವಾಗಿರ್ತಕ್ಕಂಥ ಸಂವಿಧಾನವನ್ನು ಹೊಂದಿರತಕ್ಕಂಥದ್ದು ಇವತ್ತಿನ ಈ ಸಂಚಿಕೆಯಲ್ಲಿ ತಮಗೆಲ್ಲರಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯ ಸ್ನೇಹಿತರೆ ಕ್ಲಾಸಿಕ್ ಕೆ ಎಸ್ ಐ ಎ ಸ್ಟಡಿ ಸರ್ಕಲ್ನಲ್ಲಿ ನಾನು ಶಿವಕುಮಾರ್ ಚೌಹಾಣ್ ಸತತ ಆರೇಳು ವರ್ಷಗಳಿಂದ ಭಾರತದ ಸಂವಿಧಾನದ ವಿಷಯವಾಗಿ ನಾನು ಬೋಧನೆಯನ್ನು ಮಾಡ್ತಾ ಇದ್ದೀನಿ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಮ್ಮಿಂದ ಇಲ್ಲಿ ವಿಷಯವನ್ನು ಬೋಧನೆ ಮಾಡಲಾಗ್ತದೆ ಸ್ನೇಹಿತರೆ ಇದರ ನಡುವೆ ಇವತ್ತಿನ ಈ ವಿಶೇಷ ದಿನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಜನವರಿ ಇಪ್ಪತ್ತಾರು ಯಾರಿಗೆ ತಾನೇ ಗೊತ್ತಿಲ್ಲ ಭಾರತ ದೇಶದಲ್ಲಿ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ದಿನ ಜನವರಿ ಇಪ್ಪತ್ತಾರು ಅಂತ ಅಂದ ತಕ್ಷಣ ನಮಗೆ ಈ ಸ್ವತಂತ್ರ ದಿನಾಚರಣೆ ಒಂದು ಮತ್ತು ಜನವರಿ ಇಪ್ಪತ್ತಾರು ಒಂದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ದಿನಗಳಾಗಿದ್ದಾವೆ ಸ್ನೇಹಿತರೆ ಸೊ ಈ ದಿಸೆಯಲ್ಲಿ ನೋಡಿದಾಗ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಜನವರಿ ಇಪ್ಪತ್ತಾರರ ಈ ಗಣರಾಜ್ಯ ದಿನದ ಶುಭಾಶಯಗಳನ್ನು ಮೊದಲಿಂದಾಗಿ ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ ಇವತ್ತಿನ ಈ ದಿನ ಗಣರಾಜ್ಯದ ದಿನವನ್ನು ತುಂಬ ಸಂತೋಷದಿಂದ ಆಚರಣೆ ಮಾಡ್ತೀರಿ ಅಂಥೇಳಿ ನಾನು ಭಾವಿಸ್ಕೊಳ್ತೀನಿ ಸೊ ಮೊದಲನೇದಾಗಿ ನಾವು ಜನವರಿ ಇಪ್ಪತ್ತಾರು ಗಣರಾಜ್ಯದ ದಿನ ಯಾವ ರೀತಿಯಾಗಿ ಆಚರಣೆ ಮಾಡ್ತೀವಿ ಇದರ ಐತಿಹಾಸಿಕ ಹಿನ್ನೆಲೆ ಏನು ಯಾತಕ್ಕೋಸ್ಕರ ಜನವರಿ ಇಪ್ಪತ್ತಾರನ್ನು ನಾವು ಗಣರಾಜ್ಯದ ದಿನ ಅಂತಲೇ ಕರಿಬೇಕು ಆವತ್ತಿನ ದಿನ ಅಂತ ಏನಾಯಿತು ಈ ವಿಷಯಗಳ ಬಗ್ಗೆ ಸ್ವಲ್ಪ ವಿಷಯವನ್ನು ನಾವು ನೋಡೋಣ ಇವತ್ತು ನಾವು ವಿಜೃಂಭಣೆಯಿಂದ ಏನಾಚರಣೆ ಮಾಡ್ತಾ ಇದ್ದೀವಲ್ಲ ಈ ಗಣರಾಜ್ಯದ ದಿನದ ಒಂದು ಐತಿಹಾಸಿಕ ಹಿನ್ನೆಲೆ ಅಂದರೆ ನಮ್ಮ ಸಂವಿಧಾನದ ರಚನೆಗೆ ತಂದೆಯಾಗಿರ್ತಕ್ಕಂಥ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಅಲ್ಲಿಂದ ವಿಷಯವನ್ನು ತೆಗೆದುಕೊಂಡು ಬಂದು ನೋಡೋದಾದರೆ ಪ್ರಿಯ ಸ್ನೇಹಿತರೆ ನಮ್ಮ ಭಾರತ ದೇಶದ ಸಂವಿಧಾನ ಒಂದು ಲಿಖಿತ ಸಂವಿಧಾನ ನಿಮಗೆಲ್ಲ ಗೊತ್ತೇ ಇದೆ ಇವತ್ತು ನಮ್ಮ ಸಂವಿಧಾನದ ಈ ರಚನಾ ಸಭೆಯ ಪರಿಕಲ್ಪನೆಯನ್ನು ನಾವೇನು ಪಡ್ಕೊಂಡಿದ್ದೀವಲ್ಲ ಅದು ಸಂಪೂರ್ಣವಾಗಿ ನಾವು ಅಮೇರಿಕಾದಿಂದ ಪಡ್ಕೊಂಡಿದ್ದೀವಿ ಹೀಗೆ ಲಿಖಿತ ಸಂವಿಧಾನದ ಈ ಪರಿಕಲ್ಪನೆಯನ್ನು ನಾವು ಅಮೇರಿಕಾದಿಂದ ಪಡೆದುಕೊಂಡ ನಂತರದಲ್ಲಿ ನಮ್ಮ ಸಂವಿಧಾನಕ್ಕೂ ಸಹ ಒಂದು ರಚನಾ ಸಭೆ ಬೇಕು ಅನ್ನೋ ಒಂದು ವಿಷಯವನ್ನು ಪ್ರಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಸಂದರ್ಭದಲ್ಲಿ ಒಬ್ಬ ಸಮಾಜವಾದಿ ವ್ಯಕ್ತಿ ಒಬ್ಬ ಪ್ರಸಿದ್ಧ ವ್ಯಕ್ತಿ ಎಂ ಎನ್ ರಾಯ್ ಎಂಬತಕ್ಕಂಥವ್ರು ಫಸ್ಟ್ ಟೈಮ್ ನಮಗೊಂದು ಸಂವಿಧಾನದ ರಚನಾ ಸಭೆ ಬೇಕು ಅಂಥೇಳಿ ಮೊಟ್ಟ ಮೊದಲ ಬಾರಿಗೆ ಇವರು ಪ್ರಸ್ತಾಪವನ್ನು ಮಾಡ್ತಾರೆ ತದನಂತರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರೂರವರು ಏನು ಹೇಳ್ತಾರೆ ಸಂವಿಧಾನದ ರಚನಾ ಸಭೆ ಏನೋ ಬೇಕು ಸಂವಿಧಾನದ ರಚನಾ ಸಭೆ ಏನೋ ಬೇಕು ಆದರೆ ಆ ಸಂವಿಧಾನದ ರಚನಾ ಸಭೆಯಲ್ಲಿ ಅದು ಭಾರತೀಯ ಮತದಾರರಿಂದ ಚುನಾಯಿಸಿರ್ತಕ್ಕಂಥ ಪ್ರತಿನಿಧಿಗಳಿಂದ ಕೂಡಿರಬೇಕು ಅಂಥೇಳಿ ಜವಾಹರ್ಲಾಲ್ ನೆಹರೂರವರು ಒಂದು ಹೆಜ್ಜೆ ಮುಂದೆ ಇಟ್ಟು ಯೋಜನೆಯನ್ನು ಯೋಚನೆಯನ್ನು ಮಾಡಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಇಷ್ಟೆಲ್ಲ ಆದ ನಂತರದಲ್ಲಿ ಭಾರತ ದೇಶಕ್ಕೆ ಕ್ರಿಪ್ಸ್ನ ಆಯೋಗ ಬರುತ್ತೆ ಈ ಕ್ರಿಪ್ಸ್ನ ಆಯೋಗ ಸಾವಿರದ ಒಂಬೈನೂರ ನಲವತ್ತೆರಡರ ಸಂದರ್ಭದಲ್ಲಿ ಬರುತ್ತೆ ಸಾವಿರದ ಒಂಬೈನೂರ ನಲವತ್ತೆರಡರ ಸಂದರ್ಭದಲ್ಲಿ ಕ್ರಿಪ್ಸ್ರವರ ಅಧ್ಯಕ್ಷತೆಯಲ್ಲಿ ಈ ಆಯೋಗ ಭಾರತ ದೇಶಕ್ಕೆ ಎಂಟ್ರಿ ಕೊಡುತ್ತೆ ಈ ಆಯೋಗದ ಈ ಆಯೋಗ ಭಾರತ ದೇಶಕ್ಕೆ ಬಂದ ನಂತರದಲ್ಲಿ ಈ ಆಯೋಗ ಕೆಲವೊಂದು ಶಿಫಾರಸ್ಸುಗಳನ್ನು ಸಹ ಮಾಡುತ್ತೆ ಆ ಶಿಫಾರಸುಗಳನ್ನು ನಮ್ಮ ಮುಸ್ಲಿಂ ಲೀಗ್ ಆಗ ಒಪ್ಕೊಳ್ಳೋದಿಲ್ಲ ಅಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಇದನ್ನು ಒಪ್ಕೊಳ್ಳೋದಿಲ್ಲ ಮತ್ತು ನಮ್ಮ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪರವಾಗಿ ಗಾಂಧೀಜಿಯವರು ಇದನ್ನು ತಳ್ಳಿಬಿಡ್ತಾರೆ ತಳ್ಳಹಾಕ್ಬಿಡ್ತಾರೆ ಅಂದರೆ ಮುಳುಗುತ್ತಿರುವ ಬ್ಯಾಂಕಿನ ಮೇಲೆ ನೀಡಲಾದ ಭಾವಿ ಚೆಕ್ಕಿನಂತಿದೆ ನೀವು ಕೊಟ್ಟಿರ್ತಕ್ಕಂಥ ಶಿಫಾರಸ್ಸು ಇದನ್ನು ನಾವು ಒಪ್ಕೊಳ್ಳೋಕೆ ಆಗೋದಿಲ್ಲ ಅಂಥೇಳಿ ಇದು ಈ ವಿಷಯವನ್ನು ಗಾಂಧೀಜಿಯವರು ಪ್ರಸ್ತಾಪ ಮಾಡ್ತಾರೆ ಸ್ನೇಹಿತರೆ ತದನಂತರದಲ್ಲಿ ಅದೇ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತನೇ ಇಸ್ವಿ ಸಾವಿರದ ಒಂಬೈನೂರ ನಲವತ್ತ ಸಾರಿ ಸಾವಿರದ ಒಂಬೈನೂರ ನಲವತ್ತ ಆರನೇ ಇಸ್ವಿ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ಕೊನೆಯದಾಗಿ ಒಂದು ಆಯೋಗ ಭಾರತ ದೇಶಕ್ಕೆ ಎಂಟ್ರಿ ಕೊಡುತ್ತೆ ಅದೇ ಕ್ಯಾಬಿನೆಟ್ ಆಯೋಗ ಅದೇ ಕ್ಯಾಬಿನೆಟ್ ಆಯೋಗ ಈ ಕ್ಯಾಬಿನೆಟ್ ಆಯೋಗದ ಅಧ್ಯಕ್ಷರು ನಿಮಗೆ ಗೊತ್ತಿದೆ ಸ್ನೇಹಿತರೆ ಭಾರತ ದೇಶಕ್ಕೆ ಸ್ವತಂತ್ರವನ್ನು ಕೊಡಬೇಕಂತಕ್ಕಂಥ ಉತ್ಸಾಹದಲ್ಲಿದ್ದಂಥ ಬ್ರಿಟನ್ನಿನ ಪ್ರಧಾನಿ ಬ್ರಿಟನ್ನಿನ ಪ್ರಧಾನಿ ಕ್ಲೆಮೆಂಟ್ ಅವರ ಅಧ್ಯಕ್ಷತೆಯಲ್ಲಿ ಈ ಕ್ಯಾಬಿನೆಟ್ ಆಯೋಗ ಭಾರತ ದೇಶಕ್ಕೆ ಎಂಟ್ರಿ ಕೊಡುತ್ತೆ ಕ್ಯಾಬಿನೆಟ್ ಆಯೋಗ ಭಾರತ ದೇಶಕ್ಕೆ ಎಂಟ್ರಿ ಕೊಟ್ಟು ತದನಂತರದಲ್ಲಿ ಕ್ಯಾಬಿನೆಟ್ ಆಯೋಗದ ಅಧ್ಯಕ್ಷರನ್ನು ನಾವು ನೋಡೋದಾದರೆ ಕ್ಲೈಮೆಂಟ್ ಅವರು ಅಧ್ಯಕ್ಷರಾಗಿರ್ತಾರೆ ಮತ್ತು ಎ ವಿ ಅಲೆಕ್ಸಾಂಡರ್ ಪೆತಿಕ್ ಲಾರೆನ್ಸ್ ಮತ್ತು ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಅಂತೇಳಿ ಮೂರು ಜನ ಸದಸ್ಯರ ಕ್ಲೈಮೆಂಟ್ ಆ್ಯಟ್ಲಿಯವರ ಅಧ್ಯಕ್ಷತೆಯ ಈ ಆಯೋಗ ಭಾರತ ದೇಶಕ್ಕೆ ಬಂತು ಭಾರತ ದೇಶಕ್ಕೆ ಬಂದ ನಂತರದಲ್ಲಿ ಸಾವಿರದ ಒಂಬೈನೂರ ನಲವತ್ತ ಆರು ಮೇ ಹದಿನಾರನೇ ತಾರೀಕಿಗೆ ಇದು ತನ್ನ ಶಿಫಾರಸನ್ನು ಮಾಡುತ್ತೆ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ನಲ್ಲಿ ನಾವು ಭಾಳಷ್ಟು ದಿನಗಳಿಂದ ಸಂವಿಧಾನದ ರಚನಾ ಸಭೆ ಬೇಕು ಸಂವಿಧಾನದ ರಚನಾ ಸಭೆ ಬೇಕು ಈ ರೀತಿಯಾಗಿರ್ತಕ್ಕಂಥ ಪ್ರಸ್ತಾಪವನ್ನು ಮಾಡ್ತಾನೇ ಇದ್ವಿ ಅಂತಿಮವಾಗಿ ನಮಗೆ ಇದಕ್ಕೊಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ ಯಾವಾಗ ಸಿಗುತ್ತಪ್ಪ ಅಂತ ಹೇಳಿದ್ರೆ ಇದೇ ಸಾವಿರದ ಒಂಬೈನೂರ ನಲವತ್ತ ಆರನೇ ಇಸ್ವಿಯಲ್ಲಿ ನಮಗೆ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ನಲ್ಲಿ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ ಸ್ನೇಹಿತರೆ ಈ ಕ್ಯಾಬಿನೆಟ್ ಆಯೋಗ ತನ್ನ ಶಿಫಾರಸ್ನಲ್ಲಿ ಈ ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳು ಅಂಥೇಳಿ ಅವಾಗ ನಮ್ಮ ಭಾರತ ದೇಶದಲ್ಲಿ ಒಂದು ವ್ಯವಸ್ಥೆ ಇತ್ತು ಅಂದರೆ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಪ್ರಾಂತ್ಯಗಳನ್ನು ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳು ಹೇಳಿ ಕರಿತೀವಿ ಬ್ರಿಟಿಷ್ ಭಾರತೀಯ ಅಂದರೆ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಂಥ ದೇಶೀಯ ಪ್ರಾಂತ್ಯಗಳು ದೇಶೀಯ ಪ್ರಾಂತ್ಯಗಳನ್ನು ನಾವು ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳು ಅಂತ ಹೇಳಿ ಕರಿತೀವಿ ಅದರ ಜೊತೆಗೆ ನೇರವಾಗಿ ದೇಶೀಯ ರಾಜರುಗಳ ಆಳ್ವಿಕೆಗೆ ಒಳಪಟ್ಟಿದ್ದಂಥ ಪ್ರಾಂತ್ಯಗಳನ್ನು ನಾವು ದೇಶೀಯ ಸಂಸ್ಥಾನಗಳು ಹೇಳಿ ಕರಿತೀವಿ ಇಷ್ಟೆಲ್ಲದರ ನಡುವೆ ಈ ಕ್ಯಾಬಿನೆಟ್ ಆಯೋಗ ತನ್ನ ಶಿಫಾರಸ್ನಲ್ಲಿ ಹೇಳ್ತು ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳು ಬೇಡ ದೇಶೀಯ ಸಂಸ್ಥಾನಗಳು ಅಂತ ಅನ್ನೋದು ಬೇಡ ಇವೆರಡನ್ನೂ ಒಟ್ಟುಗೂಡಿಸಿ ಒಂದು ಒಕ್ಕೂಟ ವ್ಯವಸ್ಥೆಯನ್ನಾಗಿ ಮಾಡ್ಕೊಳ್ಳಿ ಅಂಥೇಳಿ ತನ್ನ ಮ ಶಿಫಾರಸ್ನಲ್ಲಿ ಮೊದಲನೇದಾಗಿ ಇದು ಪ್ರಸ್ತಾಪ ಮಾಡುತ್ತೆ ಅದಾದ ಮೇಲೆ ಇದೇ ತನ್ನ ಶಿಫಾರಸ್ನಲ್ಲಿ ಈ ಪಾಕಿಸ್ತಾನ ಒಂದು ಬೇಡಿಕೆಯನ್ನು ಇಟ್ಟಿತ್ತು ಅಂದರೆ ಅಲ್ಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಪ್ರತ್ಯೇಕವಾಗಿರ್ತಕ್ಕಂಥ ಪಾಕಿಸ್ತಾನ ಬೇಕು ನಮಗೆ ಸೊ ಪ್ರತ್ಯೇಕವಾಗಿರ್ತಕ್ಕಂಥ ಪಾಕಿಸ್ತಾನಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂಥೇಳಿ ಇವರು ಏನು ಪ್ರಸ್ತಾಪವನ್ನು ಮಾಡಿದರೋ ಆ ಪ್ರಸ್ತಾಪವನ್ನು ಕ್ಯಾಬಿನೆಟ್ ಆಯೋಗ ಸ್ನೇಹಿತರೆ ತಳ್ಳುಹಾಕಿಬಿಡುತ್ತೆ ಹಾಕಿದ ನಂತರದಲ್ಲಿ ಅಂದರೆ ಕ್ಯಾಬಿನೆಟ್ ಆಯೋಗ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಸೊ ಮೊಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ಗೆ ಅದಾದ ಮೇಲೆ ಒಂದು ಒಳ್ಳೆಯ ವಿಷಯವನ್ನು ಪ್ರಸ್ತಾಪ ಮಾಡುತ್ತೆ ಏನಪ್ಪ ಹೇಳಿದ್ರೆ ಸಂವಿಧಾನದ ರಚನಾ ಸಭೆಯನ್ನು ನೀವು ರಚನೆ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಎರಡು ಮಾತಿಲ್ಲ ನೀವು ಸಂವಿಧಾನದ ರಚನಾ ಸಭೆಯನ್ನು ರೆಡಿ ಮಾಡ್ಕೊಳ್ಳಿ ಅಂಥೇಳಿ ಭಾರತೀಯರಿಗೆ ಸಂತಸವನ್ನು ಕೊಡುತ್ತೆ ಅದಾದ ಮೇಲೆ ಇದೇ ಕ್ಯಾಬಿನೆಟ್ ಆಯೋಗ ಮತ್ತೊಂದು ತನ್ನ ಶಿಫಾರಸ್ನಲ್ಲಿ ಕೆಲವೊಂದು ಮತ್ತೊಂದು ಅಂಶವನ್ನು ಇದು ಸೇರಿಸುತ್ತೆ ಏನಪ್ಪ ಹೇಳಿದ್ರೆ ಆಯಿತು ನೀವು ಸಂವಿಧಾನದ ರಚನಾ ಸಭೆಯನ್ನು ರೆಡಿ ಮಾಡ್ಕೊಳ್ಳಿ ಆದರೆ ಆ ಸಂವಿಧಾನದ ರಚನಾ ಸಭೆಯಲ್ಲಿ ಆ ಸಂವಿಧಾನದ ರಚನಾ ಸಭೆ ಪ್ರತಿ ಹತ್ತು ಲಕ್ಷ ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿಯಂತೆ ನೀವು ಸಂವಿಧಾನದ ರಚನಾ ಸಭೆಗೆ ನೀವು ಆಯ್ಕೆ ಮಾಡ್ಕೋಬಹುದು ಪ್ರತಿನಿಧಿಗಳನ್ನು ಅಂಥೇಳಿ ಅಂದಾಗ ತದನಂತರದಲ್ಲಿ ಸ್ನೇಹಿತರೆ ಕ್ಯಾಬಿನೆಟ್ ಆಯೋಗದ ಈ ಶಿಫಾರಸ್ಸಿಗೆ ಕ್ಯಾಬಿನೆಟ್ ಆಯೋಗದ ಈ ಶಿಫಾರಸ್ಸಿನ ಮೇರೆಗೆ ಇಲ್ಲಿ ಚುನಾವಣೆ ಮತ್ತು ನಾಮಕರಣ ಇವೆ ಎರಡೂ ಪ್ರಕ್ರಿಯೆಗಳು ನಡೆದು ಅಂತಿಮವಾಗಿ ನಮ್ಮ ಸಂವಿಧಾನದ ರಚನಾ ಸಭೆಗೆ ಟೋಟಲ್ ಮೂರ್ನೂರ ಎಂಬತ್ತೊಂಬತ್ತು ಜನ ಆಯ್ಕೆಯಾಗಿ ಬರ್ತಾರೆ ಇದು ಯಾವಾಗ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿಯಲ್ಲಿ ಜುಲೈ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಒಂದು ಚುನಾವಣೆ ಮತ್ತು ನಾಮಕರಣ ಪ್ರಕ್ರಿಯೆ ಇವು ಎರಡಕ್ಕೂ ಅನ್ವಯವಾಗಿ ಸ್ನೇಹಿತರೆ ಮೂರ್ನೂರ ಎಂಬತ್ತೊಂಬತ್ತು ಜನ ಆಯ್ಕೆಯಾಗಿ ಬರ್ತಾರೆ ಆ ಮೂರ್ನೂರ ಎಂಬತ್ತೊಂಬತ್ತು ಜನ ಸಾವಿರದ ಒಂಬೈನೂರ ನಲವತ್ತ ಏಳನೇ ಇಸ್ವಿಗೆ ಬಂದು ಭಾರತ ಮತ್ತು ಪಾಕಿಸ್ತಾನ ಅಂಥೇಳಿ ಡಿವೈಡ್ ಆದಮೇಲೆ ಭಾರತ ಮತ್ತು ಪಾಕಿಸ್ತಾನ ಅಂಥೇಳಿ ಡಿವೈಡ್ ಆದಮೇಲೆ ಸೊ ಇದರ ಟೋಟಲ್ ಉಳ್ಕೊಳ್ತಕ್ಕಂಥ ಒಟ್ಟು ಸದಸ್ಯರ ಸಂಖ್ಯೆ ಎರಡು ತೊಂಬತ್ತೊಂಬತ್ತು ಜನ ಉಳ್ಕೊಳ್ತಾರೆ ಸ್ನೇಹಿತರೆ ಈ ಎರಡು ನೂರ ತೊಂಬತ್ತೊಂಬತ್ತು ಜನನೇ ಇವತ್ತು ನಮ್ಮ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿರ್ತಕ್ಕಂಥ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥವರು ಈಗ ನಾವು ಭಾರತ ದೇಶದ ಸಂವಿಧಾನದ ವಿಚಾರವಾಗಿ ತೆಗೆದುಕೊಂಡಾಗ ಪ್ರತಿಯೊಬ್ಬ ಭಾರತೀಯನ ಪ್ರತಿಯೊಬ್ಬ ಭಾರತೀಯನ ಆದರ್ಶ ಆಶೋತ್ತರಗಳು ಮೂಲತತ್ವಗಳು ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಬೃಹತ್ ಗ್ರಂಥ ಅಂತ ಕರಿಬೋದು ಒಂದು ಬೃಹತ್ ಗ್ರಂಥ ಅಂಥೇಳಿ ಕರಿಬೋದು ಎಲ್ಲ ಧರ್ಮಗ್ರಂಥಗಳನ್ನು ನೋಡಿದ್ದೀವಿ ಸ್ನೇಹಿತರೆ ಆದರೆ ಆದರೆ ಎಲ್ಲ ಧರ್ಮ ಗ್ರಂಥಗಳಿಗೂ ಮಿಗಿಲಾಗಿರ್ತಕ್ಕಂಥ ಒಂದು ಗ್ರಂಥ ಇದೆ ಅದು ನಮ್ಮ ಭಾರತ ದೇಶದ ಸಂವಿಧಾನ ಇಂಥ ಸರ್ವಶ್ರೇಷ್ಠ ಸಂವಿಧಾನದ ಈ ಹಿನ್ನೆಲೆಯನ್ನು ನಾವು ನೋಡಿಕೊಂಡು ಮುಂದೆ ಹೋಗೋದಾದರೆ ಇಷ್ಟೆಲ್ಲ ಆಗಿ ತದನಂತರದಲ್ಲಿ ಇಪ್ಪತ್ತೆರಡು ಪ್ರಮುಖ ಸಮಿತಿಗಳು ಐದು ಉಪಸಮಿತಿಗಳು ರಚನೆ ಆಗ್ತವೆ ಸೊ ಇಪ್ಪತ್ತೆರಡು ಪ್ರಮುಖ ಸಮಿತಿಗಳಲ್ಲಿ ಅತ್ಯಂತ ಕೆಲವೊಂದು ಪ್ರಮುಖ ಸಮಿತಿಗಳು ಬರ್ತವೆ ಕರಡು ಸಮಿತಿ ಅಂತ ಹೇಳಿ ಬರುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಆರು ಜನ ಸದಸ್ಯತ್ವದ ಈ ಸಮಿತಿ ರಚನೆಯಾಗುತ್ತೆ ಅದಾದ ಮೇಲೆ ನಮ್ಮ ಸಂವಿಧಾನದ ರಚನಾ ಸಭೆಗೆ ನಾವು ಅಧಿವೇಶನಗಳನ್ನು ನಡೆಸ್ತೀವಿ ಈ ಅಧಿವೇಶನಗಳೆಲ್ಲ ನಡೆದು ಅಂತಿಮವಾಗಿ ಒಂದು ಕರಡು ಪ್ರತಿ ರೆಡಿಯಾಗುತ್ತೆ ಒಂದು ಕರಡು ಪ್ರತಿ ರೆಡಿಯಾಗುತ್ತೆ ಸ್ನೇಹಿತರೆ ಈ ಅಂತಿಮ ಕರಡು ಪ್ರತಿಯನ್ನು ನಮ್ಮ ಸಂವಿಧಾನದ ರಚನಾಕರ್ತರು ಅಧ್ಯಯನವನ್ನು ಮಾಡಲಿಕ್ಕೆ ಒಟ್ಟು ನೂರ ಹದಿನಾಲ್ಕು ದಿನಗಳನ್ನು ತೆಗೆದುಕೊಳ್ತಾರೆ ನೂರ ಹದಿನಾಲ್ಕು ದಿನಗಳನ್ನು ತೆಗೆದುಕೊಳ್ತಾರೆ ತದನಂತರದಲ್ಲಿ ಅಂತಿಮವಾಗಿ ನಮ್ಮ ಕರಡು ಪ್ರತಿಗೆ ಸಿಗ್ನೇಚರ್ ಮಾಡಿದಂಥ ಒಟ್ಟು ಸದಸ್ಯರ ಸಂಖ್ಯೆ ಎರಡುನೂರ ಎಂಬತ್ನಾಲ್ಕು ಜನ ಎರಡುನೂರ ಎಂಬತ್ನಾಲ್ಕು ಜನ ಈ ನಮ್ಮ ಕರಡು ಪ್ರತಿಗೆ ಅಂತಿಮವಾಗಿ ಸಿಗ್ನೇಚರನ್ನು ಮಾಡ್ತಾರೆ ಆದ ನಂತರದಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಎಷ್ಟೋ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನದಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನ ರಚನೆ ಆಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಬೆಳವಣಿಗೆಗಳು ಕಂಡು ರಚನೆಯಾದಂಥ ನಮ್ಮ ಸಂವಿಧಾನವನ್ನು ನಾವು ಸಂವಿಧಾನದ ಅಂಗೀಕಾರ ಮಾಡಿಕೊಳ್ತಕ್ಕಂಥ ಒಂದು ಸನ್ನಿವೇಶ ಬರುತ್ತೆ ಅದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಯಾರಿಗೆ ತಾನೇ ಗೊತ್ತಿಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ನಾವು ನಮ್ಮ ಭಾರತ ದೇಶದ ಸಂವಿಧಾನವನ್ನು ಅಂಗೀಕಾರ ಮಾಡ್ಕೊಳ್ತೀವಿ ಸ್ವೀಕಾರ ಮಾಡ್ಕೊಳ್ತೀವಿ ಸ್ಟಾರ್ಟಿಂಗಲ್ಲಿ ಈ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಏನಿದೆಯಲ್ಲ ಇದನ್ನು ನಾವು ಸ್ಟಾರ್ಟಿಂಗಲ್ಲಿ ನಾವು ಇದನ್ನು ಅಂಗೀಕಾರದ ದಿನ ಅಂಥೇಳಿ ಕರಿತೀವಿ ಇದನ್ನು ನಾವು ಸ್ವೀಕಾರದ ದಿನ ಅಂಥೇಳಿ ಕರಿತೀವಿ ಇದನ್ನು ನಾವು ಇದನ್ನು ನಾವು ಇವಾಗ 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 ನಾವು ಇದನ್ನು ಸಂವಿಧಾನದ ದಿನ ಅಂಥೇಳಿ ಕರಿತೀವಿ ಏನಂತ ಕರಿತೀವಿ ಸಂವಿಧಾನದ ದಿನ ಅಂಥೇಳಿ ಕರಿತೀವಿ ಸ್ನೇಹಿತರೆ ಮುಂಚೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನ್ನು ನಾವು ಸ್ವೀಕಾರದ ದಿನ ಅಂಥೇಳಿ ಕರಿತಾ ಇದ್ವಿ ಅವತ್ತಿನ ದಿನ ನಾವು ಸ್ವೀಕಾರವನ್ನು ಮಾಡಿದ್ವಿ ಅದರಿಂದ ಅದನ್ನು ನಾವು ಸ್ವೀಕಾರದ ದಿನ ಅಂಗೀಕಾರದ ದಿನ ಅಂಥೇಳಿ ಕರಿತಾ ಇದ್ವಿ ಬಟ್ ಬಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತ ಐದನೇ ವರ್ಷದ ಅಂಗವಾಗಿ ಜಯಂತಿ ಅಂಗವಾಗಿ ನಾವು ಅದರ ಜ್ಞಾಪಕಾರ್ಥಕವಾಗಿ ಎರಡು ಸಾವಿರದ ಹದಿನೈದನೇ ಇಸ್ವಿ ಎರಡು ಸಾವಿರದ ಹದಿನೈದನೇ ಇಸ್ವಿಯಿಂದ ಈ ಕಡೆ ನಾವು ಅದನ್ನು ಕಾನ್ಸ್ಟಿಟ್ಯೂಷನ್ ಡೇ ಅಂಥೇಳಿ ನಾವು ಮೆನ್ಷನ್ ಮಾಡ್ತೀವಿ ಅಂದರೆ ಕಾನ್ಸ್ಟಿಟ್ಯೂಷನ್ ಡೇ ಅಂಥೇಳಿ ನಾವು ಕರ್ಕೊಳ್ತೀವಿ ಸ್ನೇಹಿತರೆ ಈಗ ನಮ್ಮ ಭಾರತ ದೇಶದ ಸಂವಿಧಾನ ಈಗ ಅಳವಡಿಕೆ ಆದಂಥ ಸಂದರ್ಭದಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಅಂಗೀಕಾರ ಆಯಿತಲ್ಲ ಅವಾಗ ಎಮರ್ಜೆನ್ಸಿಗೆ ಅಂಥೇಳಿ ಅಂದರೆ ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಅಲ್ಲ ಅವಾಗ ಅಂದರೆ ಭಾಳಷ್ಟು ವೇಗವಾಗಿ ನಾವು ಕೆಲವೊಂದು ಅಂಶಗಳನ್ನು ಅಳವಡಿಸ್ಕೋಬೇಕಾಗಿತ್ತು ಯಾಕಂದರೆ ಭಾರತ ದೇಶಕ್ಕೆ ಅವಾಗ ಅವಶ್ಯಕತೆ ಇತ್ತು ಕೂಡ ಸೊ ಅಂತಹ ಕೆಲವೊಂದು ವಿಷಯಗಳನ್ನು ನಾವು ಹದಿನೈದು ವಿಧಿಗಳ ಅಡಿಯಲ್ಲಿ ನಾವು ಅಳವಡಿಕೆ ಮಾಡ್ಕೊಳ್ತೀವಿ ಸ್ಟಾರ್ಟಿಂಗಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನ ಅಂಗೀಕಾರವಾದಂಥ ಸಂದರ್ಭದಲ್ಲಿ ಹದಿನೈದು ವಿಧಿಗಳನ್ನು ಸ್ಟಾರ್ಟಿಂಗಲ್ಲಿ ಅಳವಡಿಕೆ ಮಾಡ್ಕೊಳ್ತೀವಿ ಉದಾಹರಣೆಗೆ ನೋಡೋದಾದರೆ ಈ ಪೌರತ್ವ ಅನ್ನೋದಾಗಿರ್ಬೋದು ಆಮೇಲೆ ಅದರ ಮೇಲೆ ಈ ಚುನಾವಣೆಗಳಿಗೆ ಸಂಬಂಧಪಟ್ಟಂಥ ವಿಧಿಗಳಾಗಿರ್ಬೋದು ಸೊ ಇಂತಹ ಬೇಸಿಕ್ ಆಗಿರ್ತಕ್ಕಂಥ ಕೆಲವು ವಿಧಿಗಳನ್ನು ನಾವು ಸ್ಟಾರ್ಟಿಂಗಲ್ಲಿ ಅಳವಡಿಸ್ಕೊಳ್ತೀವಿ ಅದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರ ಸಂದರ್ಭ ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ನಾವು ಅಂಗೀಕಾರ ಮಾಡಿಕೊಂಡಂಥ ಸಂದರ್ಭದಲ್ಲಿ ನಾವು ಕೇವಲ ಹದಿನೈದು ವಿಧಿಗಳನ್ನು ಮಾತ್ರ ಅಳವಡಿಸ್ಕೊಳ್ತೀವಿ ಸ್ನೇಹಿತರೆ ಆಮೇಲೆ ನಾವು ಮುಂದುವರೆದು ನೋಡಿದಾಗ ಭಾರತ ದೇಶದ ಸಂವಿಧಾನವನ್ನು ನಾವು ಯಾವಾಗ ಜಾರಿ ಮಾಡ್ಕೊಳ್ತೀವಿ ಇವತ್ತು ಜನವರಿ ಇಪ್ಪತ್ತಾರು ನಾವೇನು ಮಾತಾಡ್ತಿದ್ದೀವಲ್ಲ ಈ ಜನವರಿ ಇಪ್ಪತ್ತಾರರ ವಿಶೇಷತೆ ಏನು ಜನವರಿ ಇಪ್ಪತ್ತಾರನ್ನ ನಾವು ಯಾಕೆ ಚಾಯ್ಸ್ ಮಾಡಿಕೊಂಡ್ವಿ ಜನವರಿ ಇಪ್ಪತ್ತಾರೇ ಯಾಕೆ ಬೇಕಾಯಿತು ನಮಗೆ ಸೊ ಇದು ಮುಖ್ಯವಾಗಿರ್ತಕ್ಕಂಥ ಅಂಶ ಸೊ ಹಾಗಾಗಿ ಸಾವಿರದ ಒಂಬೈನೂರ ಐವತ್ತರ ಸಂದರ್ಭ ಸಾವಿರದ ಒಂಬೈನೂರ ಐವತ್ತರ ಸಂದರ್ಭ ಜನವರಿ ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಭಾರತ ದೇಶದ ಸಂವಿಧಾನವನ್ನು ನಾವು ಸಂಪೂರ್ಣ ಪ್ರಮಾಣದಲ್ಲಿ ಅಳವಡಿಸ್ಕೊಳ್ತೀವಿ ಅಂದರೆ ಸಂಪೂರ್ಣ ಪ್ರಮಾಣದಲ್ಲಿ ನಾವು ಅಧಿಕೃತವಾಗಿ ಜಾರಿ ಮಾಡ್ಕೊಳ್ತೀವಿ ಸ್ನೇಹಿತರೆ ಸಂಪೂರ್ಣ ಪ್ರಮಾಣದಲ್ಲಿ ನಾವು ಅಧಿಕೃತವಾಗಿ ಜಾರಿ ಮಾಡ್ಕೊಳ್ತೀವಿ ಸೊ ಈ ಸಂಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಸಂವಿಧಾನವನ್ನು ನಾವು ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂತ ಹೇಳಿ ಕರಿತೀವಿ ಸಂವಿಧಾನದ ಪ್ರಾರಂಭದ ದಿನ ಹೇಳಿ ಕರಿತೀವಿ ನಮ್ಮ ಸಂವಿಧಾನದ ಕಿರುಶೀರ್ಷಿಕೆಯಲ್ಲಿ ನಾವು ಇದನ್ನು ಸಂವಿಧಾನದ ಪ್ರಾರಂಭದ ದಿನ ಅಂತಲೇ ಕರಿತೀವಿ ಸಂವಿಧಾನದ ಪ್ರಾರಂಭದ ದಿನ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂತ ಹೇಳಿ ಕರಿತೀವಿ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಯಾಕೆ ಸರ್ ಇದೇ ರೀತಿ ಕರಿಬೇಕು ಇದಕ್ಕೆ ಏನಾದರೂ ಕಾರಣ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಕಾರಣ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂತಲೇ ಕರಿಬೇಕು ಭಾರತ ದೇಶದ ಸಂವಿಧಾನದ ಪ್ರಾರಂಭದ ದಿನ ಅಂತಾನೆ ಕರಿಬೇಕು ಅದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕನ್ನು ಯಾಕೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದ ಇಪ್ಪತ್ತ ಎರಡನೇ ಭಾಗದ ಎಷ್ಟನೇ ಭಾಗದ ಇಪ್ಪತ್ತೆರಡನೇ ಭಾಗದ ನಮ್ಮ ಸಂವಿಧಾನದ ಇಪ್ಪತ್ತೆರಡನೇ ಭಾಗದ ಮೂರ್ನೂರ ತೊಂಬತ್ತ ನಾಲ್ಕನೇ ವಿಧಿಯ ಅಡಿಯಲ್ಲಿ ಮೂರ್ನೂರ ತೊಂಬತ್ತ ನಾಲ್ಕನೇ ವಿಧಿಯ ಅಡಿಯಲ್ಲಿ ಭಾರತ ದೇಶದ ಸಂವಿಧಾನದ ಮೂರ್ನೂರ ತೊಂಬತ್ತ ನಾಲ್ಕನೇ ವಿಧಿಯ ಅಡಿಯಲ್ಲಿ ಸ್ನೇಹಿತರೆ ನಾವು ನಮ್ಮ ಸಂವಿಧಾನದ ಈ ದಿನವನ್ನು ನಾವು ಪ್ರಾರಂಭದ ದಿನ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂತಾನೇ ಕರಿಬೇಕು ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂತಲೇ ಕರಿಬೇಕು ಕಿರು ಶೀರ್ಷಿಕೆಯಲ್ಲಿ ಕರಿಬೇಕು ಅಂಥೇಳಿ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಭಾರತ ದೇಶದ ಸಂವಿಧಾನವನ್ನು ನಾವು ಗಣರಾಜ್ಯದ ದಿನ ಅಂತಲೂ ಕರಿತೀವಿ ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ ಯಾವ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಗಳು ಚುನಾವಣೆಯ ಮೂಲಕ ಆಯ್ಕೆಯಾಗ್ತಾರೋ ಸೊ ರಾಷ್ಟ್ರದ ಮುಖ್ಯಸ್ಥ ಚುನಾವಣೆಯ ಮೂಲಕ ಆಯ್ಕೆಯಾಗ್ತಾರೋ ಸೊ ಅಂತಹ ವ್ಯವಸ್ಥೆಯನ್ನು ನಾವು ಸಾಮಾನ್ಯವಾಗಿ ಗಣರಾಜ್ಯ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ ಭಾರತ ಒಂದು ರಾಜ್ಯಗಳ ಗುಂಪು ಇದು ನಿಮಗೆ ಗೊತ್ತಿರತಕ್ಕಂಥ ವಿಷಯ ಹೀಗಿದ್ದಾಗ ನಮ್ಮ ಭಾರತ ದೇಶದ ನಾವು ಭಾರತ ದೇಶದ ಈ ದಿನವನ್ನು ನಾವು ಗಣರಾಜ್ಯದ ದಿನ ಅಂತಲೂ ಕರಿತೀವಿ ಏನಂತ ಕರಿತೀವಿ ಗಣರಾಜ್ಯದ ದಿನ ಅಂತಲೂ ಕರಿತೀವಿ ಈಗ ಇದಿಷ್ಟೇ ಅಲ್ಲ ಸರ್ ಹಾಗಾದರೆ ನಾವು ಇನ್ನೊಂದು ವಿಚಾರವನ್ನು ಮಾಡೋದಾದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕನ್ನು ನಾವು ಕ್ಯಾಚ್ ಮಾಡಿಕೊಂಡಿದ್ದೀವಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕನ್ನೇ ನಾವು ಯಾಕೆ ನಾವು ಅಲ್ಲೇವರೆಗೂ ಆ್ಯಕ್ಚುಲ್ ಆಗಿ ನಮ್ಮ ಭಾರತ ದೇಶದ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತ ಆರನೇ ತಾರೀಕಿಗೆ ನಮ್ಮ ಭಾರತ ದೇಶದ ಸಂವಿಧಾನ ರೆಡಿಯಾಗುತ್ತ ರೆಡಿಯಾಗಿತ್ತು ಸ್ನೇಹಿತರೆ ಸರ್ ಆವಾಗಲೇ ನಾವು ಯಾಕೆ ನಾವು ಅವಾಗಲೇ ಯಾಕೆ ನಾವು ಅಳವಡಿಸ್ಕೊಳ್ಳೆ ಅದ ಅವಾಗಲಿನೇ ಯಾಕೆ ನಾವು ಜಾರಿ ಮಾಡ್ಕೋಬಾರ್ದು ಬಾರ್ದಿತ್ತು ಅಂತ ಹೇಳಿ ನಿಮ್ಗೆ ಅನಿಸ್ಬೋದು ಹೌದು ನಾವು ಅವತ್ತೇ ಯಾಕೆ ಅಧಿಕೃತವಾಗಿ ಜಾರಿ ಮಾಡ್ಕೋಬಾರ್ದಿತ್ತು ಅವತ್ತೇ ರೆಡಿಯಾಗಿತ್ತು ಸಂಪೂರ್ಣ ಸಂವಿಧಾನ ಅವತ್ತೆಯ ಕೇವಲ ಹದಿನೈದು ಅಷ್ಟೇ ಅಳವಡಿಕೆ ಮಾಡ್ಕೊಂಡ್ವಿ ಅದಕ್ಕೊಂದು ಕಾರಣ ಇದೆ ಸ್ನೇಹಿತರೆ ಅದಕ್ಕೆ ಕಾರಣ ಏನಪ್ಪಾ ಹೇಳಿದ್ರೆ ಅದರ ವಿಶೇಷತೆ ಅಡಗಿದೆ ಅದರ ಕಾರಣ ಸ್ನೇಹಿತರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ತಿಂಗಳು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಅದು ಒಂದು ಅಂದರೆ ಲಾಹೋರ್ನಲ್ಲಿ ಸಾರಿ ಲಾಹೋರ್ನಲ್ಲಿ ಪಾಕಿಸ್ತಾನದ ಲಾಹೋರ್ನಲ್ಲಿ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಲಾಹೋರ್ನಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಈ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಜವಾಹರ್ಲಾಲ್ ನೆಹರೂರವರು ವಹಿಸಿರ್ತಾರೆ ಸ್ನೇಹಿತರೆ ಹೀಗೆ ಜವಾಹರ್ಲಾಲ್ ನೆಹರೂರವರು ವಹಿಸಿರ್ತಕ್ಕ ವಹಿಸಿರ್ತಕ್ಕಂಥ ಈ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯಲ್ಲಿ ಒಂದು ಯೋಚನೆ ಮಾಡ್ತಾರೆ ಈಗ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ತಾರೀಕು ಬಿಟ್ಟು ಸರಸರಿ ಸರಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಬಿಟ್ಟು ನಾವು ಜನವರಿ ಇಪ್ಪತ್ತಾರನೇ ತಾರೀಕು ಯಾಕೆ ಅಳವಡಿಸ್ಕೊಂಡ್ವಿ ಅದರ ಮೇನ್ ಹಿನ್ನೆಲೆ ಏನು ಅಂತ ಬಂದಾಗ ಈ ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ತಿಂಗಳಲ್ಲಿ ಏನು ನಾವು ನಿರ್ಣಯವನ್ನು ಕೈಗೊಂಡಿದ್ದು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ನೆಕ್ಸ್ಟು ಅಂದರೆ ಡಿಸೆಂಬರ್ ತಿಂಗಳಾಗಿರೋದ್ರಿಂದ ಮುಂದಿನ ವರ್ಷ ಅಂದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜನವರಿ ಇಪ್ಪತ್ತಾರು ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಆಗಿದೆ ಸೊ ಅದಕ್ಕೆ ನಾವು ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಲ್ಲಿ ಒಂದು ಕೆಲಸವನ್ನು ಮಾಡೋಣ ಏನಾಗಿರಬೇಕಪ್ಪ ಅಂತ ಹೇಳಿದ್ರೆ ಒಂದು ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನ ಮಾಡೋಣ ಅಂಥೇಳಿ ಇಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಈ ನಿರ್ಧಾರವನ್ನು ಕೈಗೊಂಡಂತೆ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಸ್ನೇಹಿತರೆ ಏನಾಗುತ್ತೆ ಇಂದಿನ ಪಾಕಿಸ್ತಾನದ ಇಂದಿನ ಪಾಕಿಸ್ತಾನದ ರಾವಿ ನದಿಯ ದಂಡೆ ಮೇಲೆ ರಾವಿ ನದಿಯ ದಂಡೆ ಮೇಲೆ ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ತ್ರಿವರ್ಣ ಧ್ವಜವನ್ನ ಆರಿಸೋದ್ರ ಮೂಲಕ ಫಸ್ಟ್ ಟೈಮ್ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಮಾಡ್ತಾರೆ ಈ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನ ಮಾಡಿದ್ದರ ಸವಿನೆನಪಿಗಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನವರೆಗೆ ಕಾದಿದ್ದು ನಾವು ಭಾರತ ದೇಶದ ಸಂವಿಧಾನವನ್ನು ನಾವು ಜಾರಿ ಮಾಡಿಕೊಂಡಿದ್ದೀವಿ ಸ್ನೇಹಿತರೆ ಸೊ ಜನವರಿ ಇಪ್ಪತ್ತಾರರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ನಾವು ಜನವರಿ ಇಪ್ಪತ್ತಾರನೇ ತಾರೀಕು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೈಗೊಂಡ ನಿರ್ಣಯದಂತೆ ಅವತ್ತಿನ ದಿನ ನಾವು ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಮಾಡೋದ್ರ ಮೂಲಕ ನಾವು ತ್ರಿವರ್ಣ ಧ್ವಜವನ್ನು ಹಾರಿಸ್ತೀವಿ ಅದರ ಜ್ಞಾಪಕಾರ್ಥಕವಾಗಿ ನಾವು ಜನವರಿ ಇಪ್ಪತ್ತಾರನೇ ತಾರೀಕನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಎಂಬತಕ್ಕಂಥ ವಿಷಯ ಇದಾಯಿತು ಹಾಗಾದರೆ ಈಗ ಮುಂದುವರೆದು ನೋಡಿದಾಗ ಈಗ ಭಾರತ ದೇಶದ ಸಂವಿಧಾನ ಈಗಿನ ಸ್ಥಿತಿ ಅಂದರೆ ನಮ್ಮ ಸಂವಿಧಾನ ಜಾರಿಗೆ ಬಂತು ಜಾರಿಗೆ ಬಂದ ಸಂದರ್ಭದಲ್ಲಿ ಇದ್ದಂಥ ಒಟ್ಟು ವಿಧಿಗಳ ಸಂಖ್ಯೆ ಎಷ್ಟಿತ್ತು ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಇದ್ದಂಥ ಒಟ್ಟು ವಿಧಿಗಳ ಸಂಖ್ಯೆ ಎಷ್ಟಿತ್ತು ಒಟ್ಟು ವಿಧಿಗಳ ಸಂಖ್ಯೆ ಎಷ್ಟಿತ್ತು ಸೊ ನೋಡೋಣ ಎಷ್ಟಿತ್ತು ಒಟ್ಟು ವಿಧಿಗಳು ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಇದ್ದಂತಹ ಒಟ್ಟು ವಿಧಿಗಳ ಸಂಖ್ಯೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ಆರನೇ ತಾರೀಕಿಗೆ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ನಮ್ಮ ಸಂವಿಧಾನ ಜಾರಿಗೆ ಬಂತು ನಮ್ಮ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಭಾರತ ದೇಶದ ಸಂವಿಧಾನದಲ್ಲಿದ್ದಂಥ ಒಟ್ಟು ವಿಧಿಗಳ ಸಂಖ್ಯೆ ಮೂರುನೂರ ತೊಂಬತ್ತ ಐದು ವಿಧಿಗಳಿದ್ವು ಎಷ್ಟು ವಿಧಿಗಳಿದ್ವು ಮೂರ್ನೂರ ತೊಂಬತ್ತ ಐದು ವಿಧಿಗಳಿದ್ವು ಆಮೇಲೆ ಎಂಟು ಅನುಸೂಚಿಗಳಿದ್ದು ಎಂಟು ಸ್ಕೆಡ್ಯೂಲ್ಸ್ಗಳು ಬರ್ತವೆ ಎಂಟು ಅನುಸೂಚಿಗಳು ಸ್ಟಾರ್ಟಿಂಗಲ್ಲಿ ಅದಾದ ಮೇಲೆ ನಮ್ಮ ಸಂವಿಧಾನ ಇಪ್ಪತ್ತೆರಡು ಭಾಗಗಳಿಂದ ಕೂಡಿತ್ತು ಎಷ್ಟು ಭಾಗಗಳಿಂದ ಕೂಡಿತ್ತು ಇಪ್ಪತ್ತೆರಡು ಭಾಗಗಳಿಂದ ಕೂಡಿತ್ತು ಈ ಭಾರತ ದೇಶದ ಸಂವಿಧಾನ ಮೂರ್ನೂರ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳು ಇಪ್ಪತ್ತೆರಡು ಭಾ ಭಾಗಗಳಿಂದ ಕೂಡಿರ್ತಕ್ಕಂಥ ಒಂದು ಬೃಹತ್ ಸಂವಿಧಾನವಾಗಿ ಬರುತ್ತೆ ಸ್ಟಾರ್ಟಿಂಗಲ್ಲಿ ಈ ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರದಲ್ಲಿ ಸ್ನೇಹಿತರೆ ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರದಲ್ಲಿ ಇನ್ನು ಮತ್ತೆ ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳನ್ನು ಕಾಣ್ತು ನೋಡೋಣ ಈಗ ನಾವು ನೋಡೋದಾದರೆ ಭಾರತದ ಸಂವಿಧಾನದ ಪ್ರಸ್ತುತತೆ ಭಾರತದ ಸಂವಿಧಾನದ ಪ್ರಸ್ತುತತೆ ಭಾರತ ದೇಶದ ಸಂವಿಧಾನ ಒಂದು ಬೃಹತ್ ಸಂವಿಧಾನ ಅಂತೇಳಿ ಕರಿತೀವಿ ಏನಂತ ಕರಿತೀವಿ ಒಂದು ಬೃಹತ್ ಸಂವಿಧಾನ ಇಲ್ಲಿ ಕೇಳಿ ಬೃಹತ್ ಸಂವಿಧಾನ ಇವತ್ತು ಇಡೀ ಪ್ರಪಂಚವನ್ನು ನಾವು ತೆಗೆದುಕೊಂಡ್ರೆ ಇಡೀ ಪ್ರಪಂಚವನ್ನು ತೆಗೆದುಕೊಂಡ್ರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ಯಾವುದಾದ್ರೂ ಇದ್ರೆ ನಮ್ಮ ಭಾರತ ದೇಶದ ಸಂವಿಧಾನ ಯಾವ ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನ ಸೊ ಅತಿ ದೊಡ್ಡ ಸಂವಿಧಾನ ಮತ್ತು ಬೃಹತ್ ಸಂವಿಧಾನ ಅಂತಾನು ಕರಿತೀವಿ ಬೃಹತ್ ಸಂವಿಧಾನ ಅತಿ ದೊಡ್ಡ ಸಂವಿಧಾನ ಅಂತಾನು ಕರಿತೀವಿ ಯಾಕೆ ಕರಿತೀವಿ ಯಾಕೆ ಕರಿತೀವಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ದೇಶದ ಲೆಕ್ಕಾಚಾರವನ್ನು ಮಾಡೋದಾದರೆ ಅತ್ಯಂತ ದೊಡ್ಡ ಸಂವಿಧಾನ ಅದು ಭಾರತ ದೇಶದ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನ ಅತ್ಯಂತ ಭಾ ಭಾರತ ದೇಶದ ಸಂವಿಧಾನ ಈಗ ಇಡೀ ಪ್ರಪಂಚವನ್ನು ನಾವು ಪರಿಗಣನೆ ಮಾಡಲಾಗಿ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳನ್ನು ಪರಿಗಣನೆ ಮಾಡಲಾಗಿ ಇಲ್ಲಿ ಅಮೇರಿಕಾದಲ್ಲಿ ಒಂದು ಆಲ್ಬಾಮಾ ಎಂಬತಕ್ಕಂಥ ಸ್ಟೇಟ್ ಇದೆ ಆಲ್ಬಾಮಾ ಎಂಬತಕ್ಕಂಥ ಒಂದು ರಾಜ್ಯ ಇದೆ ಈ ಆಲ್ಬಾಮಾ ರಾಜ್ಯದ ಸಂವಿಧಾನ ಅದು ಹೆಚ್ಚು ಕಡಿಮೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದ ಸಂವಿಧಾನಕ್ಕಿಂತ ಅತ್ಯಂತ ದೊಡ್ಡ ಸಂವಿಧಾನವಾಗಿದೆ ಯಾಕಂದರೆ ಅದು ರಾಜ್ಯ ಆಗೋದ್ರಿಂದ ಅದು ರಾಜ್ಯಕ್ಕೆ ಅಷ್ಟೇ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಭಾರತ ದೇಶದ ಸಂವಿಧಾನ ಇದು ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂವಿಧಾನ ಆಗಿರೋದ್ರಿಂದ ದೇಶದ ವಿಚಾರಕ್ಕೆ ಬಂದಾಗ ಭಾರತ ದೇಶದ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನ ಅಂತೇಳಿ ಅನ್ಸ್ಕೊಳ್ಳುತ್ತೆ ಭಾರತದ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನ ಅಂತೇಳಿ ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ ಈ ಸಂವಿಧಾನದ ರಚನೆಯ ಒಂದು ವಿಚಾರವನ್ನು ನೋಡಿದಾಗ ನಮ್ಮ ಭಾರತ ದೇಶದ ಸಂವಿಧಾನ ಒಟ್ಟು ಹನ್ನೊಂದು ಅಧಿವೇಶನಗಳಲ್ಲಿ ಎಷ್ಟು ಅಧಿವೇಶನಗಳಲ್ಲಿ ಹನ್ನೊಂದು ಅಧಿವೇಶನಗಳಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನ ಹನ್ನೊಂದು ಅಧಿವೇಶನಗಳಲ್ಲಿ ಎರಡು ವರ್ಷ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನದಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನದಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನ ರಚನೆ ಆಯಿತು ಅದಾದ ಮೇಲೆ ನಮ್ಮ ಭಾರತ ದೇಶದ ಸಂವಿಧಾನ ಅದು ಜಾರಿಗೊಂಡಂಥ ಸಂದರ್ಭದಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರದ ಮೂರುನೂರ ಅರವತ್ತ ಒಂಬತ್ತು ಇಂಗ್ಲೀಷ್ ಪದಗಳಿಂದ ಕೂಡಿರತಕ್ಕಂಥ ಒಂದು ಬೃಹತ್ ಸಂವಿಧಾನವಾಗಿತ್ತು ಒಂದು ಬೃಹತ್ ಸಂವಿಧಾನವಾಗಿತ್ತು ಆಮೇಲೆ ನಾನು ಆವಾಗಲೇ ಹೇಳಿದೆ ನಮ್ಮ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಮೂರ್ನೂರ ತೊಂಬತ್ತ ಐದು ವಿಧಿಗಳಿದ್ವು ಎಷ್ಟು ವಿಧಿಗಳು ಮೂರ್ನೂರ ತೊಂಬತ್ತೈದು ವಿಧಿಗಳಿದ್ವು ಅದಾದ ಮೇಲೆ ನಮ್ಮ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಇದ್ದಂತಹ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಇದ್ದಂಥ ಒಟ್ಟು ಅನುಸೂಚಿಗಳು ಎಂಟಿದ್ದವು ಅದಾದ ಮೇಲೆ ನಮ್ಮ ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಇಪ್ಪತ್ತೆರಡು ಭಾಗಗಳಿದ್ದವು ಮುನ್ನೂರ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳು ಮತ್ತು ಇಪ್ಪತ್ತೆರಡು ಭಾಗಗಳಿಂದ ಕೂಡಿತ್ತು ಅವತ್ತು ನಮ್ಮ ಸಂವಿಧಾನ ಇವಾಗ ನಮ್ಮ ಸಂವಿಧಾನ ಇವಾಗ ಟೋಟಲ್ ಇಲ್ಲಿವರೆಗೂ ನೂರ ನಾಲ್ಕು ತಿದ್ದುಪಡಿಗಳನ್ನು ಕಂಡಿದೆ ಎಷ್ಟು ತಿದ್ದುಪಡಿಗಳನ್ನು ಕಂಡಿದೆ ನೂರ ನಾಲ್ಕು ತಿದ್ದುಪಡಿಗಳನ್ನು ಕಂಡಿದೆ ನೂರ ನಾಲ್ಕು ತಿದ್ದುಪಡಿಗಳನ್ನು ಕಂಡಿರ್ತಕ್ಕಂಥ ನಮ್ಮ ಸಂವಿಧಾನ ಪ್ರಸ್ತುತ ಈಗಿರ್ತಕ್ಕಂಥದ್ದು ನಾಲ್ಕುನೂರ ಅರವತ್ತೈದಕ್ಕೂ ಹೆಚ್ಚು ವಿಧಿಗಳಿಂದ ಕೂಡಿದೆ ಮತ್ತು ಹನ್ನೆರಡು ಅನುಸೂಚಿಗಳಿಂದ ಕೂಡಿದೆ ಅದಾದ ಮೇಲೆ ಇಪ್ಪತ್ತೈದು ಭಾಗಗಳಿಂದ ಕೂಡಿದೆ ಇಪ್ಪತ್ತೈದು ಭಾಗಗಳಿಂದ ಕೂಡಿದೆ ಸೊ ಈಗ ನಮ್ಮ ಸಂವಿಧಾನದಲ್ಲಿ ಇಪ್ಪತ್ತೈದು ಭಾಗಗಳಿದ್ದಾವೆ ಸರ್ ಹಾಗಾದರೆ ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಇಪ್ಪತ್ತೆರಡು ಭಾಗಗಳಿದ್ವು ಹೌದಲ್ಲ ಇಪ್ಪತ್ತೆರಡು ಭಾಗಗಳಿದ್ವು ಇವಾಗ ಎಕ್ಸ್ಟ್ರಾ ಮೂರು ಭಾಗಗಳು ಸೇರಿದಾವೆ ಎಕ್ಸ್ಟ್ರಾ ಮೂರು ಭಾಗಗಳು ಸೇರಿದಾವೆ ಸರ್ ಹಾಗಾದರೆ ಇಪ್ಪತ್ತ್ಮೂರನೇ ಭಾಗವಾಗಿ ಇಪ್ಪತ್ತ ಮೂರನೇ ಭಾಗವಾಗಿ ಯಾವುದು ನಾಲ್ಕು ಎ ಭಾಗ ಸೇರ್ಪಡೆಯಾಗುತ್ತೆ ಆಮೇಲೆ ಇಪ್ಪತ್ತ ನಾಲ್ಕನೇ ಭಾಗವಾಗಿ ಇಪ್ಪತ್ತ್ನಾಲ್ಕನೇ ಭಾಗವಾಗಿ ಅದು ಒಂಬತ್ತನೇ ಭಾಗ ಒಂಬತ್ತು ಎ ಭಾಗ ಸೇರ್ಪಡೆಯಾಗುತ್ತೆ ಆಮೇಲೆ ಇಪ್ಪತ್ತ ಐದನೇ ಭಾಗವಾಗಿ ಇಪ್ಪತ್ತ ಐದನೇ ಭಾಗವಾಗಿ ಒಂಬತ್ತು ಬಿ ಭಾಗ ಸೇರ್ಪಡೆಯಾಗುತ್ತೆ ಸೊ ಹಾಗಾದರೆ ಈಗ ಇಪ್ಪತ್ತೆರಡೂ ಇದ್ದಿದ್ದು ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಗಗಳಿದ್ದು ಇವಾಗ ಎಷ್ಟು ಭಾಗಗಳಾಗಿದ್ದಾವೆ ಇಪ್ಪತ್ತ್ಮೂರನೇ ಭಾಗವಾಗಿ ನಾಲ್ಕು ಎ ಭಾಗ ಇಪ್ಪತ್ತ್ನಾಲ್ಕನೇ ಭಾಗವಾಗಿ ಒಂಬತ್ತು ಎ ಭಾಗ ಆಮೇಲೆ ಇಪ್ಪತ್ತೈದನೇ ಭಾಗವಾಗಿ ಒಂಬತ್ತು ಬಿ ಭಾಗ ಒಟ್ಟು ಇವಾಗಿರ್ತಕ್ಕಂಥ ಒಟ್ಟು ಭಾಗಗಳ ಸಂಖ್ಯೆ ನಮ್ಮ ಸಂವಿಧಾನದಲ್ಲಿ ಇಪ್ಪತ್ತೈದು ಭಾಗಗಳಿದ್ದಾವೆ ಇಲ್ಲಿ ಕೇಳಿ ಈಗ ಇಪ್ಪತ್ತ್ ಮೂರನೇ ಭಾಗ ನಾಲ್ಕು ಎ ಭಾಗ ಇದು ಯಾವುದ್ರ ಬಗ್ಗೆ ವಿವರಣೆಯನ್ನು ಒಳಗೊಂಡಿದೆ ಇದು ಯಾವುದ್ರ ಬಗ್ಗೆ ವಿವರಣೆ ನೋಡಿರಿ ಇದು ಮೂಲಭೂತ ಕರ್ತವ್ಯಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿದೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಆಯಿತು ನೆಕ್ಸ್ಟು ಒಂಬತ್ತು ಎ ಭಾಗ ಒಂಬತ್ತು ಎ ಭಾಗ ಈ ಮುನ್ಸಿಪಾಲ್ಟಿಗಳಲ್ಲಿನ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಇದು ವಿವರಣೆಯನ್ನು ಒಳಗೊಂಡಿದೆ ಇದು ನಿಮಗೆ ಗೊತ್ತಿರಬೇಕು ಮುನ್ಸಿಪಾಲ್ಟಿಗಳಲ್ಲಿನ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಇದು ವಿವರಣೆಯನ್ನು ಒಳಗೊಂಡಿದೆ ಇನ್ನು ಇಪ್ಪತ್ತ ನಾಲ್ಕನೇ ಭಾಗ ಒಂಬತ್ತು ಬಿ ಭಾಗ ಸಹಕಾರಿ ಸಂಘಗಳು ಹೇಳಿ ಬರ್ತವೆ ಯಾವ ಸಂಘಗಳು ಸಹಕಾರಿ ಸಂಘಗಳು ಸಹಕಾರಿ ಸಂಘಗಳು ಎಂಬತಕ್ಕಂಥ ಭಾಗ ಅಂದರೆ ಸಹಕಾರಿ ಸಂಘಗಳನ್ನು ನಾವು ಒಂಬತ್ತು ಬಿ ಭಾಗದಲ್ಲಿ ಸೇರ್ಪಡೆ ಮಾಡಿದ್ದೀವಿ ಅದರ ಜೊತೆಗೆ ಮುಂಚೆ ಇದ್ದಂಥ ಒಟ್ಟು ಅನುಸೂಚಿಗಳ ಸಂಖ್ಯೆ ಮುಂಚೆ ಇದ್ದಂಥ ಒಟ್ಟು ಅನುಸೂಚಿಗಳ ಸಂಖ್ಯೆ ನಾವು ನೋಡೋದಾದರೆ ಅನುಸೂಚಿಗಳು ಮುಂಚೆ ಎಷ್ಟಿದ್ವು ಎಂಟು ಅನುಸೂಚಿಗಳಿದ್ವು ಎಷ್ಟು ಅನುಸೂಚಿಗಳಿದ್ವು ಎಂಟು ಅನುಸೂಚಿಗಳಿದ್ವು ಸೊ ಎಂಟು ಅನುಸೂಚಿಗಳಿದ್ದಿದ್ದು ಇವಾಗ ಹನ್ನೆರಡು ಅನುಸೂಚಿಗಳಾಗಿದ್ದಾವೆ ಎಷ್ಟು ಅನುಸೂಚಿಗಳಾಗಿದ್ದಾವೆ ಹನ್ನೆರಡು ಅನುಸೂಚಿಗಳಾಗಿರ್ತಕ್ಕಂಥದ್ದು ಅದರಲ್ಲಿ ನಾವು ನೋಡಿದಾಗ ಈಗ ಹನ್ನೆರಡು ಅನುಸೂಚಿಗಳು ಅಂಥೇಳಿ ಕಂಡು ಬಂದಾಗ ಹನ್ನೆರಡು ಅನುಸೂಚಿಗಳು ಅಂಥೇಳಿ ಕಂಡು ಬಂದಾಗ ಈಗ ಒಂಬತ್ತನೇ ಅನುಸೂಚಿಯ ಸೇರ್ಪಡೆಯಾಯಿತು ಒಂಬತ್ತನೇ ಅನುಸೂಚಿಯ ಸೇರ್ಪಡೆಯಾಯಿತು ಅದಾದ ಮೇಲೆ ಹತ್ತನೇ ಅನುಸೂಚಿಯ ಸೇರ್ಪಡೆಯಾಯಿತು ಹತ್ತನೇ ಅನುಸೂಚಿಯ ಸೇರ್ಪಡೆಯಾಯಿತು ಅದಾದ ಮೇಲೆ ಹನ್ನೊಂದನೇ ಅನುಸೂಚಿಯ ಸೇರ್ಪಡೆಯಾಯಿತು ಹನ್ನೆರಡನೇ ಅನುಸೂಚಿಯ ಸೇರ್ಪಡೆಯಾಯಿತು ಟೋಟಲ್ ಭಾರತ ದೇಶದ ಸಂವಿಧಾನದಲ್ಲಿ ಈಗಿರುವಂಥ ಒಟ್ಟು ಹನ್ನೆರಡು ಅನುಸೂಚಿಗಳು ಈಗಿರ್ತಕ್ಕಂಥ ಅನುಸೂಚಿಗಳ ಸಂಖ್ಯೆ ಕೇಳಿದ್ರೆ ಹನ್ನೆರಡು ಅನುಸೂಚಿಗಳು ಅಂತ ಹೇಳಿ ಹೇಳಬೇಕಾಗುತ್ತೆ ಓಕೆ ಸೊ ಈಗ ಒಂಬತ್ತನೇ ಭಾಗ ಭೂ ಸುಧಾರಣೆ ಮತ್ತು ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ ಬಗ್ಗೆ ಹೇಳುತ್ತೆ ಭೂ ಸುಧಾರಣೆ ಮತ್ತು ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ ಬಗ್ಗೆ ಹತ್ತನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಹೇಳುತ್ತೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಹೇಳುತ್ತೆ ಏನು ಪಕ್ಷಾಂತರ ನಿಷೇಧ ಕಾಯ್ದೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಹೇಳುತ್ತೆ ಸ್ನೇಹಿತರೆ ಆ್ಯಕ್ಚುಲಿ ನಮ್ಮ ಮೂಲ ಸಂವಿಧಾನದಲ್ಲಿ ಒಂಬತ್ತನೇ ಅನುಸೂಚಿಯಾಗಲಿ ಹನ್ನೆರಡನೇ ಹತ್ತನೇ ಅನುಸೂಚಿಯಾಗಲಿ ಹನ್ನೊಂದು ಹನ್ನೆರಡನೇ ಅನುಸೂಚಿಯಾಗಿ ಇಲ್ಲಿ ಇರಲಿಲ್ಲ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಈಗ ಆ್ಯಕ್ಚುಲಿ ಒಂಬತ್ತನೇ ಅನುಸೂಚಿಯ ಸೇರ್ಪಡೆಯಾಗಿದ್ದು ನಿಮಗೆ ಗೊತ್ತಿರಲಿ ಅದು ಭಾರತ ದೇಶದ ಸಂವಿಧಾನಕ್ಕೆ ಒಂದನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಎಷ್ಟನೇ ತಿದ್ದುಪಡಿ ಒಂದನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ನೆಹರೂರವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಆಮೇಲೆ ಹತ್ತನೇ ಅನುಸೂಚಿ ಸೇರ್ಪಡೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತ ಐದರ ಸಂದರ್ಭದಲ್ಲಿ ಐವತ್ತ ಎರಡನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಎಷ್ಟನೇ ತಿದ್ದುಪಡಿ ಐವತ್ತ ಎರಡನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಸೇರ್ಪಡೆಯಾಗುತ್ತೆ ಆಮೇಲೆ ಹನ್ನೊಂದನೇ ಅನುಸೂಚಿ ಪಂಚಾಯತ್ ರಾಜ್ನಲ್ಲಿನ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿದೆ ಈ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಅಂಥೇಳಿ ನಾವು ಏನು ಕರಿತೀವಲ್ಲ ಅವುಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿರ್ತಕ್ಕಂಥ ಅನುಸೂಚಿ ಹನ್ನೊಂದನೇ ಅನುಸೂಚಿ ಇದನ್ನು ನಾವು ಇದು ಪಂಚಾಯತ್ ರಾಜ್ನಲ್ಲಿನ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಇದು ಎಷ್ಟನೇ ತಿದ್ದುಪಡಿಯ ಮೂಲಕ ಎಪ್ಪತ್ತ ಮೂರನೇ ತಿದ್ದುಪಡಿಯ ಮೂಲಕ ನಾವು ಈ ಪಂಚಾಯತ್ ರಾಜ್ನಲ್ಲಿನ ಸ್ಥಳೀಯ ಸಂಸ್ಥೆಗಳನ್ನು ನಾವು ಸಂವಿಧಾನಾತ್ಮಕಗೊಳಿಸ್ತೀವಿ ಏನು ಮಾಡ್ತೀವಿ ಸಂವಿಧಾನಾತ್ಮಕಗೊಳಿಸ್ತೀವಿ ಸೊ ಹನ್ನೆರಡನೇ ಅನುಸೂಚಿಯ ಸೇರ್ಪಡೆ ಅಂದರೆ ಮುನ್ಸಿಪಾಲ್ಟಿಗಳಲ್ಲಿನ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಹೇಳುತ್ತೆ ಎಪ್ಪತ್ತ ನಾಲ್ಕನೇ ಆರ್ಟಿಕಲ್ಲು ಸರಿ ಎಪ್ಪತ್ತ ನಾಲ್ಕನೇ ತಿದ್ದುಪಡಿ ಎಪ್ಪತ್ತನೇ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅಂತೇಳಿ ಹೀಗೆ ಮೇಲೆ ನಾವು ಇರತಕ್ಕಂಥ ಅನುಸೂಚಿಗಳು ಎಂಟು ಇದ್ವು ಅದನ್ನು ಹನ್ನೆರಡಕ್ಕೆ ನಾವು ತೆಗೆದುಕೊಂಡು ಬಂದಿದ್ದೀವಿ ಇರತಕ್ಕಂಥ ಭಾಗಗಳ ಸಂಖ್ಯೆ ಎಷ್ಟಿತ್ತು ಇರತಕ್ಕಂಥ ಭಾಗಗಳ ಸಂಖ್ಯೆ ನಾವು ಇಪ್ಪತ್ತೆರಡು ಭಾಗಗಳಿದ್ದವು ತದನಂತರದಲ್ಲಿ ಒಂಬತ್ತು ಎ ಒಂಬತ್ತು ಬಿ ಆಮೇಲೆ ನಾ ನಾಲ್ಕು ಈ ರೀತಿ ನಾಲ್ಕು ಎ ಈ ರೀತಿಯಾಗಿರ್ತಕ್ಕಂಥ ಮೂರು ಭಾಗಗಳ ಸೇರ್ಪಡೆಯಾಗುತ್ತೆ ಮೂರು ಭಾಗಗಳ ಸೇರ್ಪಡೆಯಾಗುತ್ತೆ ಹೀಗೆ ಕಾಲಕಾಲಕ್ಕೆ ನಮ್ಮ ಭಾರತ ದೇಶದ ಸಂವಿಧಾನ ತಿದ್ದುಪಡಿಯನ್ನು ಮಾಡಿಕೊಂಡು ಇವತ್ತಿನವರಿಗೆ ಬಂದಿದೆ ಸ್ನೇಹಿತರೆ ಈಗ ಇ ಇಂತಹ ತಿದ್ದುಪಡಿಗಳು ಸಾಕಷ್ಟು ಮಾಡಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಸ್ನೇಹಿತರೆ ಸಾಕಷ್ಟು ಅಂತ ಅನ್ನೋದಕ್ಕಿಂತ ಒಂದು ಆಕ್ಯುರೇಟಾಗಿ ಹೇಳಬೇಕು ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಅಂದರೆ ಸ್ಟಿಲ್ ನಾವು ಇವಾಗ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯವರೆಗೂ ಈಗ ಇಲ್ಲಿವರೆಗೂ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ನಡೆದಿರುವಂತಹ ಒಟ್ಟು ತಿದ್ದುಪಡಿಗಳ ಸಂಖ್ಯೆ ನೂರ ನಾಲ್ಕಿದ್ದಾವೆ ಎಷ್ಟಿದ್ದಾವೆ ನೂರ ನಾಲ್ಕಿದ್ದಾವೆ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಇಷ್ಟೆಲ್ಲವನ್ನುಗೊಳಗೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಸಂವಿಧಾನದ ರಚನಾ ಸಭೆಯ ಲಾಂಛನ ಸ್ನೇಹಿತರೆ ಆನೆಯಾಗಿತ್ತು ಏನಾಗಿತ್ತು ಆನೆಯಾಗಿತ್ತು ಸೊ ಇಂತಹ ಆನೆಯನ್ನು ನಾವು ನಮ್ಮ ಭಾರತ ದೇಶದ ಸಂವಿಧಾನದ ರಚನಾ ಸಭೆಯ ಲಾಂಛನವನ್ನಾಗಿ ಮಾಡಿಕೊಂಡಿದ್ದಂಥ ನಾವು ಸೊ ಒಂದು ಸರ್ವಶ್ರೇಷ್ಠ ಸಂವಿಧಾನವನ್ನು ನಾವು ರಚನೆ ಮಾಡಿಕೊಂಡಿದ್ದೀವಿ ಸರ್ವಶ್ರೇಷ್ಠ ಸಂವಿಧಾನವನ್ನು ನಾವು ರಚನೆ ಮಾಡಿಕೊಂಡಿದ್ದೀವಿ ಸ್ನೇಹಿತರೆ ಕಳೆದ ಎಪಿಸೋಡ್ನಲ್ಲಿ ನಾನು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೆ ಅಂದರೆ ಯಾವ ವಿಷಯ ಅಂತ ಹೇಳಿದ್ರೆ ಸರ್ ಹಾಗಾದರೆ ಇಷ್ಟೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಸಂವಿಧಾನದ ಒಂದು ಪುಸ್ತಕ ಒಂದು ಕೈಪಿಡಿ ಏನಿದೆಯಲ್ಲ ಅದು ಎರಡು ಭಾಷೆಗಳಲ್ಲಿ ಬರೆಯಲ್ಪಟ್ಟಿದೆ ಸ್ನೇಹಿತರೆ ಅದು ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಒಂದು ಬೃಹತ್ ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನ ಈ ಎರಡೂ ಪ್ರತಿಗಳನ್ನು ಪ್ರೇಮ್ ಬಿಹಾರಿ ಬೋಸ್ರವರು ಈ ಎರಡೂ ಪ್ರತಿಗಳನ್ನು ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಸರ್ ಹಾಗಾದರೆ ಈಗ ಮೂಲ ಈ ಮೂಲ ಸಂವಿಧಾನದ ಅಂದರೆ ನಮ್ಮ ಮೂಲ ನಮ್ಮ ಸಂವಿಧಾನದ ಮೂಲ ಪ್ರತಿಗಳು ಎಲ್ಲಿದ್ದಾವೆ ಸಾಮಾನ್ಯವಾಗಿ ಆಲ್ಮೋಸ್ಟ್ ಜನರಿಗೆ ಇದರ ಪರಿಕಲ್ಪನೆ ಇರೋದಿಲ್ಲ ಎಲ್ಲಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ತಿಳಿದಿರೋದಿಲ್ಲ ಬಟ್ ನನಗೆ ತಿಳಿದಿರೋ ಅಂಶದ ಪ್ರಕಾರ ಸ್ನೇಹಿತರೆ ನಮ್ಮ ಸಂವಿಧಾನದ ಮೂಲ ಪ್ರತಿ ಇರತಕ್ಕಂಥದ್ದು ಅದು ನಮ್ಮ ಸಂಸತ್ ಭವನದಲ್ಲಿದೆ ಇಲ್ಲಿ ಸಂಸತ್ ಭವನದಲ್ಲಿ ಸಂಸತ್ ಭವನದ ಮೊದಲನೇ ಮೊದಲನೇ ಫ್ಲೋರಿಗೆ ನಾವು ಹೋದ್ವಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಲೈಬ್ರರಿ ಇದೆ ಆ ಲೈಬ್ರರಿಯಲ್ಲಿ ಮೂರು ಸೀಕ್ರೆಟ್ ರೂಮ್ಗಳು ಬರ್ತವೆ ಆ ಮೂರು ಸೀಕ್ರೆಟ್ ರೂಮ್ಗಳಲ್ಲಿ ನಾವು ಮೊದಲನೇ ಎರಡನೇ ಮತ್ತು ಮೂರನೇ ಸೀಕ್ರೆಟ್ ರೂಮ್ಗಳು ಎಷ್ಟರ ಮಟ್ಟಿಗೆ ಅದಕ್ಕೆ ಸೆಕ್ಯುರಿಟಿ ಇರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಒಂದು ಸರ್ಪಗಾವಲಿನ ರೀತಿಯಲ್ಲಿ ಒಂದು ಸೆಕ್ಯೂರಿಟಿನ ಕೊಟ್ಟಿರ್ತಾರೆ ಆ ಸೆಕ್ಯೂರಿಟಿ ಕೊಟ್ಟಿರ್ತಕ್ಕಂಥದರ ನಡುವೆ ಅಲ್ಲಿ ನಾವು ಮೂರನೇ ಕೊಠಡಿಯನ್ನು ನಾವು ತದನಂತರದಲ್ಲಿ ನಾವು ಪ್ರವೇಶ ಮಾಡಿದ್ವಿ ಅಂತ ಹೇಳಿದ್ರೆ ಆ ಮೂರನೇ ಕೊಠಡಿಯಲ್ಲಿ ಒಂದು ಗ್ಲಾಸ್ನಲ್ಲಿ ಒಂದು ಗ್ಲಾಸ್ನಲ್ಲಿ ಈ ನೈಟ್ರೋಜನನ್ನು ಸೇರಿಸಿ ಅದನ್ನು ನಮ್ಮ ಭಾರತ ದೇಶದ ಸಂವಿಧಾನವನ್ನು ನಾವು ಸಂವಿಧಾನದ ಮೂಲ ಪ್ರತಿಗಳನ್ನು ನಾವು ಸೇಫ್ಟಿಯಾಗಿ ಇಟ್ಟಿದ್ದೀವಿ ಸ್ನೇಹಿತರೆ ಇದನ್ನು ನಾವು ಸೇಫ್ಟಿಯಾಗಿ ಇಡಲಿಕ್ಕೆ ನೈಟ್ರೋಜನನ್ನು ಬಳಸ್ಕೊಂಡಿದ್ದೀವಿ ಅಂದರೆ ಆ ನೈಟ್ರೋಜನನ್ನು ತುಂಬೋದ್ರ ಮೂಲಕ ಒಂದು ಗ್ಲಾಸ್ನಲ್ಲಿ ಎರಡು ಪ್ರತಿಗಳನ್ನು ಇಟ್ಟುಕೊಂಡಿದ್ದೀವಿ ಆ ನಮ್ಮ ಸಂವಿಧಾನದ ಮೂಲ ಪ್ರತಿಗಳಿಗೆ ನಮ್ಮ ಸಂವಿಧಾನದ ಮೂಲ ಪ್ರತಿಗಳಿಗೆ ಬಾರ್ಡ್ರಿಗೆ ಬಾರ್ಡ್ರಿಗೆ ನಮ್ಮ ಸಂವಿಧಾನದ ಮೂಲ ಪ್ರತಿಗಳ ಬಾರ್ಡ್ರಿಗೆ ಸ್ನೇಹಿತರೆ ಈ ಪುನಾದಿಂದ ತರಿಸಿರ್ತಕ್ಕಂಥ ಪುನಾದಿಂದರ್ತಕ್ಕಂಥ ಈ ಬಂಗಾರದ ಎಲೆಯ ಆಕಾರದ ಲೇಪನವನ್ನು ನಾವು ಬಾರ್ಡ್ರಿಗೆ ಅಂಟಿಸಿದ್ದೀವಿ ಅಂದರೆ ಸೇರಿಸಿದ್ದೀವಿ ಎಂಬತಕ್ಕಂಥದ್ದು ಅಂದರೆ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಪುಸ್ತಕವನ್ನು ರೆಡಿ ಮಾಡಿ ಸೊ ಎರಡು ಪ್ರತಿಗಳಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಎರಡು ಪ್ರತಿಗಳಲ್ಲಿ ನಾವು ಇದರ ಪುಸ್ತಕವನ್ನು ಅಂದರೆ ಭಾರತ ದೇಶದ ಸಂವಿಧಾನದ ಗ್ರಂಥವನ್ನು ನಾವು ಸೇಫ್ಟಿಯಾಗಿ ಇಟ್ಟಿದ್ದೀವಿ ಸ್ನೇಹಿತರೆ ಅಷ್ಟೇ ಅಲ್ಲ ನಮ್ಮ ಭಾರತ ದೇಶದ ಸಂವಿಧಾನದ ಆ ಪುಸ್ತಕಗಳು ಯಾವ ಮಟ್ಟಿಗೆ ತಮ್ಮ ಕ್ವಾಲಿಟಿಯನ್ನು ಕಾಪಾಡಿಕೊಂಡು ಇದ್ದಾವೆ ಸೊ ಅದರ ಕ್ವಾಲಿಟಿ ಏನಾದರೂ ಕಡಿಮೆ ಆಗಿದೆಯಾ ಅದು ಆ ಪೇಪರ್ಗಳೇನಾದರೂ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಬದಲಾವಣೆಗಳಾಗಿದೆಯಾ ಅನ್ನೋದನ್ನು ನಾವು ಆಗಿಂದಾಗೆ ಆಗಿಂದಾಗೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಅದನ್ನು ಚೆಕ್ ಮಾಡ್ತಿರ್ತಾರೆ ಸ್ನೇಹಿತರೆ ಅಷ್ಟೇ ಅಲ್ಲ ಪ್ರತಿ ಒಂದು ವರ್ಷಕ್ಕೊಮ್ಮೆ ಪ್ರತಿ ಒಂದು ವರ್ಷಕ್ಕೊಮ್ಮೆ ಏನು ಮಾಡ್ತಾರೆ ಆ ನಮ್ಮ ಸಂವಿಧಾನದ ಮೂಲ ಪ್ರತಿಗಳನ್ನು ನಾವೇನು ಸೇಫ್ಟಿ ಮಾಡಿಟ್ಟಿದ್ದೀವಲ್ಲ ಅವನ್ನು ಏನು ಮಾಡ್ತಾರೆ ಅದನ್ನು ಅಂದರೆ ಆ ನೈಟ್ರೋಜನನ್ನು ತೆಗೆದು ಮತ್ತು ಬೇರೆ ಬೇರೆ ಇದನ್ನು ಸೇರಿಸಿ ಅದನ್ನು ಸೇಫ್ಟಿಯಾಗಿ ಇಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸ್ನೇಹಿತರೆ ಇಷ್ಟೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಸಂವಿಧಾನ ಸ್ನೇಹಿತರೆ ಇವತ್ತು ಜನವರಿ ಇಪ್ಪತ್ತ ಆರು ಇವತ್ತು ಜನವರಿ ಇಪ್ಪತ್ತಾರು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಇದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಸ್ನೇಹಿತರೆ ನಮ್ಮ ಚುನಾವಣಾ ಆಯೋಗ ಇದಕ್ಕಿಂತ ಮುಂಚೆ ಒಂದು ದಿನ ಅಂದರೆ ಜನವರಿ ಇಪ್ಪತ್ತೈದನೇ ತಾರೀಕಿಗೆ ನಮ್ಮ ಚುನಾವಣಾ ಆಯೋಗವನ್ನು ನಾವು ನಾವು ಸ್ಥಾಪನೆ ಮಾಡಿಕೊಳ್ತೀವಿ ಅದಾದ ಮೇಲೆ ಇನ್ನು ನಮ್ಮ ಲೋಕಸೇವಾ ಆಯೋಗಗಳಾಗಿರ್ಬೋದು ಅದಾದ ಮೇಲೆ ಇನ್ನು ಉಳಿದಿರ್ತಕ್ಕಂಥ ಸಂವಿಧಾನಾತ್ಮಕ ಸಂಸ್ಥೆಗಳಾಗಿರ್ಬೋದು ಹೆಚ್ಚು ಕಡಿಮೆ ಬಹಳಷ್ಟು ಸಂವಿಧಾನಾತ್ಮಕ ಸಂಸ್ಥೆಗಳನ್ನು ಆವತ್ತು ನಾವು ಸಂವಿಧಾನಾತ್ಮಕವಾಗಿ ಅಧಿಕೃತವಾಗಿ ನಾವು ಭಾರತ ದೇಶದ ಸಂವಿಧಾನದ ಮೂಲಕ ನಾವು ಜಾರಿಗೊಳಿಸ್ತೀವಿ ಸ್ನೇಹಿತರೆ ಇಷ್ಟೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಸಂವಿಧಾನ ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಅದನ್ನು ಸಂವಿಧಾನದ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಅದನ್ನು ನಾವು ಕಿರು ಶೀರ್ಷಿಕೆಯಲ್ಲಿ ಸಂವಿಧಾನದ ಪ್ರಾರಂಭದ ದಿನ ಅಂತಾನೆ ಕರಿಬೇಕು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕನ್ನು ಭಾರತ ದೇಶದ ಸಂವಿಧಾನದ ಪ್ರಾರಂಭದ ದಿನ ಅಂತಾನೆ ಕರಿಬೇಕು ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂತಲೇ ಕರಿಬೇಕು ಇದನ್ನು ಗಣರಾಜ್ಯದ ದಿನ ಅಂತಾನೆ ಕರಿಬೇಕು ಅಂತ ಹೇಳಿದ್ದಾರೆ ನಮ್ಮ ಸಂವಿಧಾನ ಜಾರಿಗೆ ಬರಲಿಕ್ಕೆ ಇನ್ನು ಎರಡು ದಿನ ಬಾಕಿ ಇತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಜನವರಿ ಇಪ್ಪತ್ತ ನಾಲ್ಕನೇ ತಾರೀಕು ಜನವರಿ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಮೂರು ಕೆಲಸಗಳು ನಡೀತಾವೆ ಸ್ನೇಹಿತರೆ ಏನು ಮೂರು ಕೆಲಸಗಳು ನಡೀತಾವೆ ಅಂತ ಹೇಳಿದ್ರೆ ಇಲ್ಲಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ನಮ್ಮ ಭಾರತ ದೇಶದಲ್ಲಿ ಭಾರತ ದೇಶದ ಪ್ರಥಮ ರಾಷ್ಟ್ರಪತಿಗಳಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಅಧಿಕಾರವನ್ನು ಸ್ವೀಕರಿಸ್ತಾರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಪ್ರಥಮ ರಾಷ್ಟ್ರಪತಿಗಳಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಸ್ನೇಹಿತರೆ ಅದೇ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ನಮ್ಮ ಭಾರತ ದೇಶದ ರಾಷ್ಟ್ರೀಯ ನಾಡಗೀತೆಯನ್ನಾಗಿ ನಾವು ಬಂಕಿಮಚಂದ್ರ ಚಟರ್ಜಿಯವರ ರಚನೆಯ ಆನಂದ ಮಠದಿಂದ ಪಡ್ಕೊಂಡಿರ್ತಕ್ಕಂಥ ಒಂದೇ ಮಾತರಮ್ಮನ್ನು ನಾವು ರಾಷ್ಟ್ರೀಯ ನಾಡಗೀತೆಯನ್ನಾಗಿ ಅಳವಡಿಸ್ಕೊಳ್ತೀವಿ ಅಂತಕ್ಕಂಥದ್ದು ಅದಾದ ಮೇಲೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಅದೇ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ನಾಲ್ಕನೇ ತಾರೀಕಿಗೆ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ನಾವು ನಮ್ಮ ನಮ್ಮ ಜನ ಗಣ ಮನ ರಾಷ್ಟ್ರಗೀತೆ ರಾಷ್ಟ್ರಗೀತೆಯನ್ನು ನಾವು ಅಳವಡಿಸ್ಕೊಳ್ತೀವಿ ಸ್ನೇಹಿತರೆ ಸೊ ಇದನ್ನು ನಿಮಗೆ ಗೊತ್ತಿರೋ ಹಾಗೆ ನಲವತ್ತೊಂಬತ್ತು ನಿಮಿಷ ನಲವತ್ತೊಂಬತ್ತು ಸೆಕೆಂಡ್ನಿಂದ ಐವತ್ತ ಎರಡು ಸೆಕೆಂಡ್ ಒಳಗಡೆ ಇದನ್ನು ಹಾಡಬೇಕಾಗ ಹಾಡಬೇಕು ಅನ್ನೋದು ಒಂದು ರೂಲ್ಸ್ ಇದೆ ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಸಂವಿಧಾನ ಸ್ನೇಹಿತರೆ ಇವತ್ತಿಗೂ ಇಡೀ ಪ್ರಪಂಚದಲ್ಲೇ ಸರ್ವಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದು ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನ ನಮ್ಮ ಸಂವಿಧಾನದ ರಚನಾ ಸಭೆಯಲ್ಲಿ ಇದ್ದಂಥ ಎಲ್ಲ ಸದಸ್ಯರು ಇಲ್ಲಿ ಒಂದು ವಿಷಯವನ್ನು ನಾವು ಕಾಮನ್ ಆಗಿ ಗಮನಿಸಬೇಕು ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಇರುವಂಥ ಜಾತಿಗಳು ಭಾರತ ದೇಶದಲ್ಲಿ ಇರತಕ್ಕಂಥ ಆಚಾರ ವಿಚಾರಗಳು ಭಾರತ ದೇಶದಲ್ಲಿ ಇರತಕ್ಕಂಥ ಧರ್ಮಗಳು ಇವೆಲ್ಲವನ್ನು ನಾವು ಪರಿಗಣನೆ ನೋಡೋದಾದರೆ ಪರಿಗಣನೆ ಮಾಡಿ ನೋಡೋದಾದರೆ ಪ್ರತಿಯೊಂದು ರಾಜ್ಯಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಜನತೆ ಇದೆ ಪ್ರತಿಯೊಂದು ಏರಿಯಾಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಜನತೆ ಇದೆ ಪ್ರತಿಯೊಂದು ಗಡಿಗೂ ನೀವು ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲಲ್ಲೆಲ್ಲ ಸಂಪೂರ್ಣವಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಜನಗಳನ್ನು ನಾವು ಕಾಣ್ತೀವಿ ಇಷ್ಟೆಲ್ಲ ಜಾತಿ ಧರ್ಮ ಆಚಾರ ವಿಚಾರ ಇವುಗಳೆಲ್ಲವನ್ನು ಹೊಂದಿರತಕ್ಕಂಥ ನಮ್ಮ ನಮ್ಮ ಭಾರತ ದೇಶದಲ್ಲಿ ಇವೆಲ್ಲವನ್ನು ಇಟ್ಕೊಂಡು ನಮ್ಮ ಸಂವಿಧಾನದ ರಚನಾಕರ್ತರು ಫಂಡಮೆಂಟಲ್ ರೈಟ್ಸಲ್ಲಿ ಯಾವ ಏರಿಯಾಗಳಿಗೆ ಎಷ್ಟೆಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಸ್ನೇಹಿತರೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ತುಂಬ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ತುಂಬ ಇನ್ಫಾರ್ಮೇಷನನ್ನು ಕೊಡೋದ್ರ ಮೂಲಕ ಭಾಳಷ್ಟು ಚೆನ್ನಾಗಿ ಇದನ್ನು ಕೊಟ್ಟಿದ್ದಾರೆ ಎಂಬತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಸೊ ಇಡೀ ಭಾರತ ದೇಶದ ಸಂವಿಧಾನವನ್ನು ನೀವು ಪರಿಗಣನೆ ತೆಗೆದುಕೊಂಡ್ರೆ ಸ್ನೇಹಿತರೆ ಅದನ್ನು ಒಂದು ಸರಿ ಅಧ್ಯಯನ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಅದರಲ್ಲಿರ್ತಕ್ಕಂಥ ಎಷ್ಟರ ಮಟ್ಟಿಗೆ ಎಂಥ ಒಳ್ಳೊಳ್ಳೆ ಅಂಶಗಳನ್ನು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಓಕೆ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದ ಸಂವಿಧಾನ ಇಲ್ಲೇವರೆಗೂ ಇಷ್ಟೆಲ್ಲ ಬೆಳವಣಿಗೆಗಳನ್ನು ಕಂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಸ್ನೇಹಿತರೆ ಸೊ ಇಲ್ಲೇವರೆಗೂ ನೂರ ನಾಲ್ಕು ತಿದ್ದುಪಡಿಗಳು ಕಾಣ್ತು ಆಮೇಲೆ ನಾಲ್ಕು ಎಕ್ಸ್ಟ್ರಾ ಅನುಸೂಚಿಗಳನ್ನು ಸೇರ್ಪಡೆ ಮಾಡ್ಕೊಂಡ್ವಿ ಮೂರು ಭಾಗಗಳನ್ನು ಎಕ್ಸ್ಟ್ರಾ ಸೇರ್ಪಡೆ ಮಾಡ್ಕೊಂಡ್ವಿ ಸೊ ಇಷ್ಟೆಲ್ಲ ಬದಲಾವಣೆಗಳು ಕಂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಇವತ್ತು ನಾವು ಭಾರತ ದೇಶದ ಒಂದು ಸರ್ವಶ್ರೇಷ್ಠ ಗ್ರಂಥಗಳಲ್ಲಿ ಒಂದು ಅಂಥೇಳಿ ನಾವು ಪರಿಗಣಿಸ್ತೀವಿ ಸ್ನೇಹಿತರೆ ನಾವು ಯಾವುದೇ ಧರ್ಮ ಗ್ರಂಥಗಳನ್ನು ಬೇಕಾದರೆ ನಾವು ಕೆಲವೊಂದು ಅಂಶಗಳನ್ನು ನಾವು ಪಾಲಿಸದೇ ಇರಬಹುದು ಆದರೆ ಭಾರತ ದೇಶದ ಸಂವಿಧಾನದ ನಿಯಮಗಳನ್ನು ನಾವು ಉಲ್ಲಂಘನೆ ಮಾಡೋಕ್ಕಾಗೋದೇ ಇಲ್ಲ ಸೊ ಹಾಗಾಗಿ ಇಂತಹ ಸರ್ವಶ್ರೇಷ್ಠ ಸಂವಿಧಾನದ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತಲ್ಲ ಅದು ನಾವು ಪುಣ್ಯವಂತರು ಅಂತೇಳಿ ಭಾವಿಸ್ಕೊಳ್ತೀವಿ ಇನ್ನು ನೋಡೋದಾದರೆ ಇನ್ನು ನೋಡೋದಾದರೆ ನಮ್ಮ ಭಾರತ ದೇಶದ ಸಂವಿಧಾನದ ವಿಚಾರವಾಗಿ ನೋಡೋದಾದರೆ ಸ್ನೇಹಿತರೆ ಅಂತಿಮವಾಗಿ ಅಂತಿಮವಾಗಿ ಪ್ರೀತಿಯಿಂದ ಪ್ರೀತಿಯಿಂದ ಮತ್ತೊಮ್ಮೆ ಮತ್ತೊಮ್ಮೆ ಹ್ಯಾಪಿ ರಿಪಬ್ಲಿಕ್ ಡೇ ಅಂಥೇಳಿ ನಿಮಗೆಲ್ಲರಿಗೂ ಸಹ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ ನಮ್ಮದು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಇವತ್ತು ಅತ್ಯಂತ ವೇಗದ ಗತಿಯಲ್ಲಿ ಅತ್ಯಂತ ವೇಗದ ಗತಿಯಲ್ಲಿ ಸಬ್ಸ್ಕ್ರೈಬ್ಸ್ಗಳ ಸಬ್ಸ್ಕ್ರೈಬರ್ಗಳನ್ನು ಹೊಂದಿರತಕ್ಕಂಥ ಈ ಚಾನಲ್ ಸ್ನೇಹಿತರೆ ಎಜುಕೇಷನಿಗೋಸ್ಕರ ಎಜುಕೇಷನಿಗೋಸ್ಕರ ಅಂತಾನೆ ಕ್ಲಾಸಿಕ್ನ ಸನ್ಮಾನ್ಯ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮಣ್ ಎ ಸೂಪರ್ ಸರ್ ಅವರು ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಈ ಚಾನಲನ್ನು ರೆಡಿ ಮಾಡಿದ್ದಾರೆ ಸ್ನೇಹಿತರೆ ಸೊ ಅದರಲ್ಲಿ ಇರ್ತಕ್ಕಂಥ ನಮ್ಮ ಸಂಪೂರ್ಣ ಟೀಮ್ ಎಲ್ಲ ಶಿಕ್ಷಕ ವೃಂದದವರು ಸೊ ಎಲ್ಲರೂ ಸಹ ಸಂಪನ್ಮೂಲ ವ್ಯಕ್ತಿಗಳು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡ್ತಾ ಬರ್ತಾ ಇದ್ದೀವಿ ದಯವಿಟ್ಟು ಇದರ ಸದುಪಯೋಗವನ್ನು ತಾವು ಪಡ್ಕೊಳ್ಳಿ ಇದೇ ರೀತಿ ನೋಡ್ತಾ ಇರಿ ನಾವು ಈ ಹಿಂದೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಹುದ್ದೆಗೆ ಸಂಬಂಧಪಟ್ಟಂತೆ ನಮ್ಮ ಸಂಸ್ಥೆಯ ವತಿಯಿಂದ ಕ್ವಶನ್ ಪೇಪರ್ ಅನಾಲಿಸನ್ನು ಮಾಡಿದ್ವಿ ಅದಾದ ಮೇಲೆ ಎಫ್ ಡಿ ಎಸ್ ಡಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ಸನ್ನು ಅನಾಲಿಸ್ ಮಾಡಿದ್ವಿ ಅದಾದ ಮೇಲೆ ಸ್ನೇಹಿತರೆ ಇದೇ ರೀತಿಯಾಗಿ ಮತ್ತೆ ಮುಂದೆ ಮತ್ತೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸೊ ಮತ್ತೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮತ್ತೆ ಹೊಸ ಹೊಸ ವೀಡಿಯೋಗಳನ್ನು ನಾವು ಕೊಡ್ತಾ ಬರ್ತಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲನ್ನು ಒತ್ತಿರಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರ ಪ್ರೀತಿಯ ಶಿವಕುಮಾರ್ ಚವಾಣ್ ಕ್ಲಾಸಿಕ್ ಟೀಮ್ನಿಂದ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ರಿಪಬ್ಲಿಕ್ ಡೇನ ಶುಭಾಶಯಗಳು ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಟು channel ಚಾನಲ್ press ಪ್ರೆಸ್ bell button ಫಾರ್ ಲೇಟೆಸ್ಟ್ educational videos.